ಬೆಳಿಗ್ಗೆ ಸುಮಾರು 2 ಗಂಟೆ ಕಾಲ ನಮ್ಮ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳ ಜೊತೆಗೆ ಕೋವಿಡ್ ನಿಯಂತ್ರಣಕ್ಕೆ ಬರದೇ ಇರೋ ಈ ಸಂದರ್ಭದಲ್ಲಿ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಂಡಿದ್ದು ಅದರಂತೆ ಈಗ ಮತ್ತೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಉಳಿದ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ನಾವು ನಿರ್ಧಾರಕ್ಕೆ ಬಂದಿದ್ದೇವೆ ಅದಕ್ಕೆ ಜನರು ಸಹಕರಿಸಬೇಕು ಅಂತ ಹೇಳಿ ಕೈ ಜೋಡಿಸಿ ವಿನಂತಿಯನ್ನು ಮಾಡುತ್ತೇನೆ ರಾಜ್ಯದಲ್ಲಿ ಕೋವಿಡ್ 19 ರ ಎರಡನೇ ಅಲೆ ಅತ್ಯಂತ ಪ್ರಬಲವಾಗಿದ್ದು ತೀವ್ರ ಪರಿಣಾಮಗಳನ್ನು ಬೀರ್ತಾ ಇದೆ ಇದನ್ನು ನಿಯಂತ್ರಿಸಲು ವಿಧಿಸಲಾಗಿರುವ ಕರೋನಾ ಕರ್ಫ್ಯೂ ಈವರೆಗೆ ಹೆಚ್ಚಿನ ಪರಿಣಾಮ ಉಂಟು ಮಾಡಿದೆ ಸೋಂಕು ಮತ್ತು ಸಾವಿನ ಪ್ರಕರಣಗಳು ಏರುತ್ತಿರುವುದರಿಂದ ಕಠಿಣ ಕ್ರಮ ಕೈಗೊಳ್ಳುವಂತದ್ದು ಅನಿವಾರ್ಯವಾಗಿದೆ ದಿನಾಂಕ 10/5/2021 ರ ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 24/5/2021 ರ ಬೆಳಗ್ಗೆ 6 ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗುವುದು ದಿನಾಂಕ 10/5/2021 ರ ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 24/5/2021 ರ ಬೆಳಗ್ಗೆ 6 ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗುವುದು ಈ ಅವಧಿಯಲ್ಲಿ ಅಂಗಡಿ ಮುಕ್ಕಟ್ಟು ಹೋಟೆಲ್ ಪಬ್ ಬಾರ್ ಹಾಗೂ ಕೈಗಾರಿಕಾ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ ಆಹಾರ ಔಷಧಿ ಹಾಲು ಹಣ್ಣು ಮಾಂಸದ ಅಂಗಡಿ ತರಕಾರಿ ಹಾಗೂ ಇತರೆ ಅಗತ್ಯ ವಸ್ತುಗಳ ಸರಬರಾಜು ಮತ್ತು ಮಾರಾಟಕ್ಕೆ ತೊಂದರೆಯಾಗದಂತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಅಂಗಡಿಗಳನ್ನು ತೆರೆಯಲು ಅನುಮತಿ ಕೊಡಲಾಗಿದೆ ಹಾಲಿನ ಬೂತ್ಗಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ತೆರೆದಿರುತ್ತೆ ತಳ್ಳೋ ಗಾಡಿಗಳಲ್ಲಿ ತರಕಾರಿಗಳನ್ನು ಮಾರಾಟ ಮಾಡಲು ಅವಕಾಶ ಕೊಡಲಾಗಿದೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಂಬಂಧಿಸಿದಂತೆ ಜನ ಹಾಗೂ ವಾಹನ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗುವುದು ಸರ್ಕಾರಿ ಕಚೇರಿಗಳು ಭಾಗಶಃ ಕಾರ್ಯನಿರ್ವಹಿಸಲಿದ್ದು ವಿವರಗಳನ್ನು ಮಾರ್ಗಸೂಚಿಯಲ್ಲಿ ತಿಳಿಸಲಾಗುವುದು ಅತ್ಯವಶ್ಯಕ ವಸ್ತುಗಳ ಸಾಗಾಣಿಕೆ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಲಾಗುವುದು ರಸ್ತೆ ಕಾಮಗಾರಿಗಳಿಗೆ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ ನಿಗದಿತ ಕಟ್ಟಡಗಳ ಆವರಣದೊಳಗೆ ಕೆಲಸ ಮಾಡುವ ಕಾರ್ಮಿಕರನ್ನು ಬಳಸಿಕೊಂಡು ಕಟ್ಟಡ ನಿರ್ಮಾಣ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ಕೊಡಲಾಗಿದೆ ವಿವಾಹ ಕಾರ್ಯಕ್ರಮದಲ್ಲಿ 50 ಜನಕ್ಕಿಂತ ಹೆಚ್ಚು ಭಾಗವಹಿಸೋದಕ್ಕೆ ಅವಕಾಶವಿಲ್ಲ ಆ ಥರ ಏನಾದರೂ ಮಾಡಿದ್ರೆ ಅವರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುವುದು ರಾಜ್ಯದ ಜನತೆ ಸರ್ಕಾರದ ಮಾರ್ಗದರ್ಶಿ ಸೂತ್ರಗಳನ್ನು ಕಡ್ಡಾಯವಾಗಿ ಅನುಸರಿಸುವ ಮೂಲಕ ಈ ಕೋವಿಡ್ ಸಾಂಕ್ರಾಮಿಕವನ್ನು ನಿಯಂತ್ರಿಸಲು ಸರ್ಕಾರದ ಸಹಕಾರದಲ್ಲಿ ವಿನಂತಿಸುತ್ತೇನೆ ಈ ಲಾಕ್ಡೌನ್ ಕೋವಿಡ್ ಸೋಂಕು ಹರಡುವುದನ್ನು ನಿಯಂತ್ರಿಸಲು ತೆಗೆದುಕೊಂಡಿರುವಂಥದ್ದು ತಾತ್ಕಾಲಿಕ ಕ್ರಮವಾಗಿದ್ದು ದಯಮಾಡಿ ಕಾರ್ಮಿಕರು ಬೆಂಗಳೂರಿನ ತೊರೆದು ಹಳ್ಳಿಗಳಿಗೆ ಹೋಗಬಾರದೆಂದು ಮನವಿ ಮಾಡುತ್ತೇನೆ ಮತ್ತು ಕಟ್ಟಡ ಕಾಮಗಾರಿ ಮತ್ತು ಕೈಗಾರಿಕೆಗಳಿರುವ ಅಲ್ಲೇ ಏನು ಜನ ವಾಸ್ತಾ ಇದ್ದಾರೆ ಅಲ್ಲಿ ಕಾರ್ಮಿಕರು ಅಂಥ ಚಟುವಟಿಕೆಗಳಿಗೆ ಅನುಮತಿ ನೀಡಲಾಗಿದೆ ಹಾಗಾಗಿ ಕಾರ್ಮಿಕರು ಭಯಪಡುವ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಇದು 10ನೇ ತಾರೀಕಿನಿಂದ 24ನೇ ತಾರೀಕುವರೆಗೂ ಲಾಕ್ಡೌನ್ ಇರುತ್ತೆ ಅಂತ ಹೇಳಿದ್ದೇನೆ ಮತ್ತು ಅಂಗಡಿ ಮುಕ್ಕೊಂಡು ಹೋಟೆಲ್ ಪಬ್ ಬಾರ್ ಹಾಗೂ ಕೈಗಾರಿಕಾ ಚಟುವಟಿಕೆಗಳನ್ನು ನಿಷೇಧ ಮಾಡಿದ್ದೇವೆ ಆಹಾರ ಔಷಧಿ ಹಾಲು ಹಣ್ಣು ಮಾಂಸದ ಅಂಗಡಿ ತರಕಾರಿ ಹಾಗೂ ಇತರ ಅಗತ್ಯ ವಸ್ತುಗಳ ಸರಬರಾಜು ಮತ್ತು ಮಾರಾಟಕ್ಕೆ ತೊಂದರೆ ಆಗದಂತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಅವಕಾಶ ಕೊಟ್ಟಿದ್ದೇವೆ ಅದಾದ ಮೇಲೆ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಓಡಾಡೋಕೆ ಬಿಡೋದಿಲ್ಲ ಭಾಳ ಬಿಗಿಯಾದ ಕ್ರಮವನ್ನು ತಗೊಳ್ಳೋಕೆ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಬೆಳಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ ಇದನ್ನು ಈ ಕೆಲವು ದಿವಸಗಳು ನೋಡ್ತೇವೆ ಜನ ಎಷ್ಟು ಮಟ್ಟಿಗೆ ಮಾಸ್ಕ್ ಹಾಕ್ಕೊಂಡು ಸಹಕಾರ ಕೊಟ್ಟು
ಸ್ಟ್ರಿಕ್ಟಾಗಿ ಇದನ್ನು ತಡೆದು ಈ ಕೋವಿಡ್ ಹರಡೋದನ್ನು ತಡೆಸಬೇಕಾಗಿದೆ. ಇವತ್ತು ನೋಡಿದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಾಗಿದೆ ಅಂತ. ಎಲ್ಲದರ ಹಿನ್ನೆಲೆಯಲ್ಲಿ ಏನು ಸಾಧ್ಯನೋ ಆ ಬಿಗಿ ಕ್ರಮವನ್ನು ತಗೊಂಡಿದ್ದೇವೆ. ಇದು ಸರಿ ಕಾಣಲಿಲ್ಲ ಅಥವಾ ಇನ್ನೂ ಬಿಗಿ ಮಾಡಬೇಕು ಅಂತ ಅನಿಸಿದ್ರೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೇನೆ. ಸದ್ಯಕ್ಕೆ ಇವತ್ತು ಬೆಳಗ್ಗೆ ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಗಳ ಜೊತೆ ಚರ್ಚೆ ಮಾಡಿ, ಈಗಲೂ ಸಹ ನಮ್ಮೆಲ್ಲ ಅಧಿಕಾರಿಗಳ ಸಹಿತ ಚರ್ಚೆ ಮಾಡಿ ಈ ತೀರ್ಮಾನಗಳನ್ನು ತಗೊಂಡಿದ್ದೇವೆ. ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂಥದ್ದು ಜನರ ಕರ್ತವ್ಯ. ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಇದಕ್ಕೆ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ತಾಯಿ, ಒಂದು ನಿಮಿಷ ಕೇಳುವ, ನೀನು ಬೆಳಿಗ್ಗೆ ಎದ್ದ ತಕ್ಷಣ ಅವರು ಬೇಕಾದಂಥ ವಸ್ತುಗಳನ್ನು ಕೊಂಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡದೇ ಇದ್ದರೆ ಮುಂದೆ ಅವ್ರು ಏನು ಹೇಗೆ ಬದುಕಬೇಕು? ಅದಕ್ಕೋಸ್ಕರ ರೀ ನಾವು ಇನ್ಫ್ಯಾಕ್ಟ್ 2 ಡೇಸ್ ಒಂದು ಸರ್ ಮಾಡಬೇಕು ಅಂತಿದ್ದೋ ರಶ್ ಆಗುತ್ತೆ ಅಂತೇಳಿ ಎವ್ರಿ ಡೇ 6 ಗಂಟೆಯಿಂದ 10 ಗಂಟೆವರೆಗೂ ಮಾಡಿದ್ದೇವೆ. 10 ಗಂಟೆ ಮೇಲೆ 1 ನಿಮಿಷ ಸಹ ಅವಕಾಶ ಮಾಡಿಕೊಡೋದಿಲ್ಲ. ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೇವೆ, ಎಲ್ಲವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆಲ್ಲ ಚರ್ಚೆ ಮಾಡ್ತೇನೆ. ವಿವರದ ಮಾರ್ಗಸೂಚಿಗಳನ್ನು ಕೆಲವೇ ಸಮಯದಲ್ಲಿ ಬಿಡುಗಡೆ ಮಾಡ್ತೇವೆ. ರೈಲು ಮತ್ತು ವಿಮಾನ ಸೇವೆ ಅದು ನಿಲ್ಲಿಸೋಕ್ಕಾಗಲ್ಲ ರೀ, ಅದು ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ. ಟ್ರೈನು ವಿಮಾನ ಅದ್ರ ಪಾಡ್ಗೆ ಅದು ನಡೆಯುತ್ತೆ, ಅದಕ್ಕೆ ಟಿಕೆಟ್ ಇರುವಂಥವ್ರು ಹೋಗೋ ಬರೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲ. ಇಲ್ಲಮ್ಮ, 10 ಗಂಟೆ ಮೇಲೆ ಯಾರಿಗೂ ಪರ್ಮಿಷನ್ ಕೊಡ, ಅದಕ್ಕೆ ಪರ್ಮಿಷನ್ ಕೊಡ್ತೀವಿ.